28ರಂದು ಗುಬ್ಬಿ ನ್ಯಾಯಾಲಯದಲ್ಲಿ ಲೋಕದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಹಿನ್ನೆಲೆಯಲ್ಲಿ ಪಟ್ಟಣದ ನ್ಯಾಯಾಲಯದ ಸಭಾಂಗಣದಲ್ಲಿ ಎಲ್ಲಾ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಉಂಡಿ ಮಂಜುಳಾ ಶಿವಪ್ಪ ಅವರ ಸಮ್ಮುಖದಲ್ಲಿ ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಉಂಡಿ ಮಂಜುಳಾ ಶಿವಪ್ಪನವರು ಮಾತನಾಡಿ, ಹಲವು ವರ್ಷಗಳಿಂದ ಇತ್ಯರ್ಥವಾಗದ ವಿವಾಹ ವಿಚ್ಛೇದನ, ಜಮೀನಿನ ವ್ಯಾಜ್ಯಗಳು ಸೇರಿದಂತೆ ಎಲ್ಲಾ ಕೇಸುಗಳನ್ನು ವಾದಿ ಹಾಗೂ ಪ್ರತಿವಾದಿಗಳನ್ನು ಒಂದೆಡೆ ಸೇರಿಸಿ ಆಯಾ ವಕೀಲರ ಸಮಕ್ಷಮದಲ್ಲಿ ರಾಜಿ ಮಾಡುವ ಅವಕಾಶವಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲ ಸಾರ್ವಜನಿಕರು ಈ ಅವಕಾಶವನ್ನು ಬಳಸಿಕೊಳ್ಳಬೇಕು ಎಂದ ಅವರು, ಜನರು ಸಣ್ಣ ಪುಟ್ಟ ವಿಚಾರವಾಗಿ ಸಂಬಂಧಗಳನ್ನು ಹಾಳು ಮಾಡಿಸಿಕೊಂಡು ಕೋರ್ಟ್ ಮೆಟ್ಟಿಲೇರಿ ಹಲವು ವರ್ಷಗಳು ಅಲಿಯುತ್ತಾರೆ. ಕಾನೂನಿನ ಬಗ್ಗೆ ಅರಿವು ಮೂಡಿಸಿ ರಾಜ್ಯ ಸಂಧಾನದ ಮೂಲಕ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಲೋಕ್ ಅದಾಲತ್ ಮೂಲಕ ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗೆ ನ್ಯಾಯಾಲಯದ ಕಚೇರಿಗೆ ಭೇಟಿ ನೀಡಿ ಕ್ಲರ್ಕ್ ಮೂಲಕ ಮಾಹಿತಿ ಪಡೆಯಬಹುದು ಎಂದು ತಿಳಿಸಿದ್ರು. ಇದನ್ನ ಯಾರಾದ್ರೂ ವಕೀಲರು ಹೇಳ್ತಾರೋ ಇಲ್ವಾ ಗೊತ್ತಿಲ್ಲ. ಒಂದ ಸಲ ವಕೀಲರ ಕಾಂಟ್ಯಾಕ್ಟ್ ಸಿಕ್ಕಿರೋದಿಲ್ಲ, ಅವ್ರಿಗೆ ಅದನ್ನು ತಿಳ್ಸಕ್ ಆಗಲ್ಲ. ಇಲ್ಲಿ ಎಷ್ಟೋ ಸಲ ಹಂಗೆ ಆಗಿದೆ, ಲೋಕ ಅದಾಲತ್ ಮುಗಿದ ನಂತರ ಅವ್ರಿಗೆ ಗೊತ್ತಾಗಿರುತ್ತೆ, ಸರ್ ಮೊದಲೇ ಹೇಳ್ಕೊತಿಲ್ಲ, ಸರ್ ನಾವು ಒಂದು ಎಫರ್ಟ್ಸ್ ಮಾಡ್ತಿದ್ವಿ ರಾಜಿ ಮಾಡ್ಕೊಳಕ್ಕೆ ಅಂತಾರೆ. ಅದಕ್ಕೆ ಮಾಧ್ಯಮಗಳ ಮುಖಾಂತರ ನೀವು ಜುಲೈ 8 ನ್ಯಾಯಾಲಯದಲ್ಲಿ ಲೋಕ ಅದಾಲತ್ ಇದೆ, ನಿಮ್ಮದು ರಾಜಿ ಆಗುವಂತ ಕೇಸ್ಗಳು ಅಂದ್ರೆ ಪಾರ್ಟಿಷನ್ ಸೂಟ್ ಆಗೋದು, ಮೇಂಟೆನೆನ್ಸ್, ಇಂಜೆಕ್ಷನ್, ಮ್ಯಾಟ್ರಿಮೋನಿಯಲ್ ಕೇಸು, ಮತ್ತು NIAC ಮತ್ತು ಕಂಪೋರ್ಟೇಬಲ್ ಕ್ರಿಮಿನಲ್ ಕೇಸಸ್ಸು ಎಲ್ಲವನ್ನು ರಾಜಿ ಮಾಡಿಸಿಕೊಡ್ತಾರೆ. ನೀವು ನಿಮ್ಮ ಸಂಬಂಧಪಟ್ಟ ವಕೀಲರ ಹತ್ರ ಮಾತಾಡಿಕೊಂಡು ನ್ಯಾಯಾಲಯಕ್ಕೆ ಅಪ್ರೋಚ್ ಆಗ್ಬೋದು. ನಿಮ್ಗೆ ಯಾರನ್ನು ಮೆಟ್ಟಿ ಆಗಬೇಕಾಗಿಲ್ಲ ಅಂದರೆ ನಮ್ಮದು ತಾಲೂಕಿನ ಸರ್ವಿಸ್ ಅಥಾರಿಟಿ ಯಾವಾಗಲೂ ಓಪನ್ ಇರುತ್ತೆ, ಅಲ್ಲಿ ಒಬ್ಬ ಕ್ಲರ್ಕ್ ಇರ್ತಾರೆ, ನೀವು ನೇರವಾಗಿ ಅಲ್ಲಿಯೂ ಸಹ ಬಂದು ವಿಚಾರಿಸ್ಕೊಳ್ಬೋದು. ಇದರ ಸದುಪಯೋಗವನ್ನು ನಮ್ಮ ಗುಬ್ಬಿ ತಾಲೂಕಿನ ಜನತೆ ತೆಗೆದುಕೊಳ್ಬೇಕು. ಇಲ್ಲಿ ಸಾಕಷ್ಟು ಸಿವಿಲ್ ಲಿಟಿಗೇಷನ್ಸ್ ಇದೆ. ಏನಂದ್ರೆ ಅಣ್ಣ ತಮ್ಮಂದ್ರ ಮಧ್ಯೆ ಇಲ್ಲಿ ಜಮೀನುಗಳೆಲ್ಲ ತುಂಬ ಕಾಸ್ಟ್ಲಿಯಾಗಿ ಅಡಿಕೆ ತೆಂಗು ಬೆಳೆಯೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣ ಬೋರ್ವೆಲ್ ನೀರು ಹಾಯಿಸೋ ವಿಷಯದಲ್ಲಿ ಆಗ್ಬೋದು, ಒಂದು ಕಾಲ್ ಗುಂಟೆ ವಿಷಯದಲ್ಲಿ ಆಗ್ಬೋದು, ಜಗಳಗಳಿಗೆ ಅವನ ಸಣ್ಣ ಪುಟ್ಟ ಡಿಸ್ಪ್ಯೂಟ್ಗಳನ್ನು ಸಾಲ್ವ್ ಮಾಡ್ಕೊಳಕ್ಕೆ ಇದು ಒಂದು ಒಳ್ಳೆ ಫೋರಂ, ಒಳ್ಳೆ ಅವಕಾಶ ಇದೆ. ಇದನ್ನು ಎಲ್ಲ ಪಟ್ಟಣ ಪಂಚಾಯತಿಯವ್ರಿಗೂ ಸಹ ನಾವು ಹೇಳಿದ್ದೇವೆ. ಇಲ್ಲಿ ಕಸ ವಿಲೇವಾರಿದು ಸ್ವಲ್ಪ ಕಷ್ಟ ಇದೆ, ಅದನ್ನು ಸಹ ಅವ್ರ ಪವರ್ಸ್ ಇದೆ, ನೀವು ಅವ್ರಿಗೂ ಸಹ ಫೈನ್ ಹಾಕ್ಬೋದು. ಈಗ ಮನೆ ಮನೆಗೆ ಹೋಗಿ ಕಸ ಎತ್ತಬೇಕು ಅವರು. ದಿನ ನಾವು ಊರನ್ನು ಸ್ವಚ್ಛ ಭಾರತ ಅಂದರೆ ಊರನ್ನು ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಜನ ಏನು ಮಾಡ್ತಾರೆ, ಗಾಡಿ ಬಂದರೂ ಸುಮ್ಮನೆ ಒಳಗೆ ಕುತ್ಕೊಂಡ್ಬಿಟ್ಟು ಗಾಡಿ ಹೋದ್ಮೇಲೆ ತಂದು ರಸ್ತೆಗೆ ಬಿಸಾಕ್ತಾರೆ, ಅಲ್ಲಿ ಹಂದಿ ನಾಯಿಗಳು ಜಾಸ್ತಿ ಆಗುತ್ತೆ, ಈ ಥರ ಕಸ ಅಲ್ಲಲ್ಲೇ ಬಿದ್ದಿದ್ರೆ. ಅದಕ್ಕೆ ನಾವು ಅವ್ರಿಗೆ ಫೈನ್ ಹಾಕಿ, ಇಲ್ಲ ನೀವು ಪೊಲೀಸ್ ಕೇಸ್ ಆದರೂ ಮಾಡಿ, ಇಲ್ಲ ನಿಮಗೆ ಪವರ್ಸ್ ಇದೆ ನೀವೇ ಫೈನ್ ಹಾಕಿ ಅಂತ ಸಹ ಅವ್ರಿಗೆ ಹೇಳಿದ್ದೇವೆ. ಸ್ವಚ್ಛ ಭಾರತ ಅಂದರೆ ನಮ್ಮ ಮೊದಲು ನಮ್ಮ ಗುಬ್ಬಿ ಸ್ವಚ್ಛ ಆಗಬೇಕು. ಅದ್ರ ಕಡೆ ಪಟ್ಟಣ ಪಂಚಾಯತಿಯವರು ಸಂಪೂರ್ಣ ಗಮನವಹಿಸಬೇಕು. ಈ ಲೋಕ ಅದಾಲತ್ತಲ್ಲಿ ನೀವು ಜನರನ್ನು ಜಾಗೃತಿ ಮಾಡಬೇಕು, ಮತ್ತು ಅವ್ರಿಗೆ ಫೈನ್ ಹಾಕಕ್ಕೆ ಸಹ ನೀವು ಯಾರೋ ನಿಮಗೆ ಕಸ ನಿಮ್ಮ ಗಾಡಿಗೆ ಹಾಕೋದಿಲ್ವೋ, ರಸ್ತೆಯಲ್ಲಿ ಎಲ್ಲಿ ಬೇಕಲ್ಲಿ ಬೇಕಾಬಿಟ್ಟು ಬಿಸಾಡ್ತಾರೋ ಅವ್ರಿಗೆ ಫೈನ್ ಹಾಕಿ, ಇಲ್ಲ ನಿಮಗಾಗಿಲ್ಲ ಅಂದರೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿ ನ್ಯಾಯಾಲಯಕ್ಕೆ ಕಳಿಸ್ಕೊಡಿ ಅಂತ ನಾವು ಹೇಳಿದ್ದೇವೆ. ಮತ್ತು ಈಗ ನಮಗೊಬ್ಬರು ಪ್ರಶ್ನೆ ಕೇಳಿದ್ರು, ಈಗ 9ನೇ ತಾರೀಕಿಗೆ ವಕೀಲರ ಜೊತೆಗೆ ಇದನ್ನು ನಾವು ಮೀಟಿಂಗ್ ಮಾಡ್ತೇವೆ, ಬಾರ್ ಅಸೋಸಿಯೇಷನ್ ಮೀಟಿಂಗ್ ಮಾಡ್ತೇವೆ. ಈಗ ನಮಗೇನೋ ಸಿವಿಲ್ ಕೇಸ್ ಅಂದರೆ ಫಾರ್ ಎಕ್ಸಾಂಪಲ್ ಪಾರ್ಟಿಷನ್ ಸೂಟ್ ಆಗ್ಬೋದು, ಇಂಜೆಕ್ಷನ್ ಸೂಟ್ ಆಗ್ಬೋದು, ಇವ ಮತ್ತು ಇನ್ನು ಮೇಂಟೆನೆನ್ಸ್ ಸೂಟ್ ಕೇಸ್ ಆಗ್ಬೋದು, ಇವನ್ನೆಲ್ಲ ನಾವು ಕೂತ್ಕೊಂಡು ಮಾತನಾಡಿ, ಯಾಕಂದರೆ ಪಾರ್ಟಿಷನು ಸಂಬಂಧಿಕರ ಮಧ್ಯೆ ಇರುತ್ತೆ. ನಾವು ಅದನ್ನು ಇಲ್ಲಿ ಏನೋ ಒಂದು ಡಿಗ್ರಿ ಮಾಡಿದರೆ ಅಪೀಲ್ ಕೋರ್ಟ್ ಇದೆ, ಫಸ್ಟ್ ಅಪೀಲ್ ಇದೆ, ಸೆಕೆಂಡ್ ಅಪೀಲ್ ಇದೆ, ಏನಾಗುತ್ತೆ ಇವತ್ತು ಇವನಿಗೆ ಸಿಗಬೇಕಾದ ಆಸ್ತಿ ನಾಳೆ ಅವನ ಮೊಮ್ಮಗನಿಗೂ ಸಿಗೋದಿಲ್ಲ ಅಷ್ಟು ಸುಲಭವಾಗಿ. ನೀವು ಆಮೇಲೆ ಏನಾಗುತ್ತೆ, ಸಂಬಂಧಿಕರು ರಕ್ತ ಸಂಬಂಧಿಕರು ಪರಮ ವಿರೋಧಿಗಳಾಗೋಗ್ಬಿಡ್ತಾರೆ. ಆ ಸಂಬಂಧಗಳು ಹಾಳಾಗಬಾರ್ದಂದ್ರೆ ನಮಗೂ ಸಹ ಡಿಸ್ಟ್ರಿಕ್ಟ್ ಕೋರ್ಟಿಂದ ಡೈರೆಕ್ಷನ್ ಇದೆ, ಮ್ಯಾಕ್ಸಿಮಮ್ ಪಾರ್ಟಿಷನ್ ಸೂಟ್ಗಳನ್ನು ನಾವು ಕೇಸ್ ನಡೆಸಿ ಅವನ್ನ ಡಿಗ್ರಿ ಮಾಡೋದಕ್ಕಿಂತ ಬೆಟರು ನಾವು ಅದನ್ನು ರಾಜಿ ಮಾಡಿಸ್ಬೇಕು. ಯಾಕಂದರೆ ನಾವು ಒಬ್ಬರಿಗೆ ಡಿಗ್ರಿ ಇಬ್ಬರಿಗೂ ಸಿಗಲ್ಲ, ಒಬ್ಬರಿಗೆ ಸಿಗುತ್ತೆ ಇನ್ನೊಬ್ಬರು ಅಪೀಲ್ ಹೋಗೇ ಹೋಗ್ತಾರೆ, ಅಲ್ಲಿ ರಿವರ್ಸ್ ಆದರೆ ಮತ್ತೊಂದು ಅಪೀಲ್ ಹೋಗ್ತಾರೆ. ಸಂಬಂಧಗಳನ್ನು ನಾವು ಉಳಿಸುವಂಥ ಪ್ರಯತ್ನ ಮಾಡಬೇಕು. ಮತ್ತು ಮ್ಯಾಟ್ರಿಮೋನಿಯಲ್ ಕೇಸ್ ಈಗೊಂದು ಕಾಮನ್ ಆಗಿದೆ, ಸಹನೆ ಅನ್ನೋದು ಗಂಡನಿಗೂ ಇಲ್ಲ ಹೆಂಡತಿಗೂ ಇಲ್ಲ, ಸಣ್ಣ ಪುಟ್ಟ ವಿಷಯಗಳಿಗೆ ಸ್ವಾಭಿಮಾನ ಅಂದ್ಕೊಂಡು ದುರಭಿಮಾನ ಮಾಡಿಕೊಂಡು ನ್ಯಾಯಾಲಯಕ್ಕೆ ಬರ್ತಾರೆ. ಅವರಿಬ್ಬರ ಮಧ್ಯೆ ಒಂದು ಮೀಡಿಯೇಟರ್ ಅವಶ್ಯಕತೆ ಇರುತ್ತೆ, ನಾನು ಯಾಕೆ ಸೋಲ್ಬೇಕು ನೀನು ಯಾಕೆ ಸೋಲ್ಬೇಕು ಅಂತ. ಆ ಮೀಡಿಯೇಟರ್ ಕೆಲಸನ ನಮ್ಮ ಮಧ್ಯಸ್ಥಗಾರರು ವಕೀಲರು ನುರಿತವರು ಇದ್ದಾರೆ ಅವರು ಮಾಡ್ತಾರೆ, ಮತ್ತು ನಾವು ನ್ಯಾಯಾಧೀಶರು ಸಹ ನಾವು ಲೋಕ ಅದಾಲತ್ತಲ್ಲಿ ನಾವು ಸಿಟ್ಟಿಂಗ್ ಮಾಡಿ ಮಾಡ್ತೇವೆ. ಆದಷ್ಟು ಸಂಬಂಧಗಳನ್ನು ಉಳಿಸುವಂಥ ಕೆಲಸ ಈ ಲೋಕ ಅದಾಲತ್ತಲ್ಲಿ ಆಗಬೇಕು ಅಂತ ನಮಗೂ ಸಹ ನಿರ್ದೇಶನ ಇದೆ. ಅದೇ ರೀತಿ ಮಾಡೋಣ ಅಂತ ನಾನು ಇದೆಲ್ಲರ ಹತ್ರ ಮಾತನಾಡಿದ್ದೇನೆ. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ವಕೀಲರು ಬಂದಿದ್ದಾರೆ, ಆದರೆ ಇನ್ನೂ ಮ್ಯಾಕ್ಸಿಮಮ್ ವಕೀಲರು ನಮಗೆ ಸಿಕ್ಕಿಲ್ಲ. ಅವ್ರ ಜೊತೆ 9ನೇ ತಾರೀಕು ನಾವು ಓನ್ಲಿ ಅಡ್ವೊಕೇಟ್ಸ್ಗೆ ಮೀಟಿಂಗನ್ನು ಮಾಡಿ ಅವ್ರಿಗೆ ತಿಳಿಸಿದ್ದೇವೆ.